ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಏನು ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದೀನಿ ಅಂದರೆ, ಸ್ತ್ರೀ ಮತ್ತು ಪುರುಷ ವಶೀಕರಣ. ಸ್ತ್ರೀ ಮತ್ತು ಪುರುಷ ವಶೀಕರಣ ಹೇಗೆ ಮಾಡಬೇಕು, ಯಾವ ರೂಪದಲ್ಲಿ ಮಾಡಬೇಕು, ಇದು ಒಂದು ಸುಲಭವಾದಂಥ ರೀತಿಯನ್ನು ಇವತ್ತು ತಿಳಿಸಲಿಕ್ಕೆ ನಾನು ಹೊರಟಿದ್ದೀನಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಮಾಡುವಂಥದ್ದು ವಶೀಕರಣ, ಇವತ್ತಿನ ಸಂಚಿಕೆಯಲ್ಲಿ ಎಲ್ಲ ಒಂದು ವಿಚಾರದಲ್ಲಿ ನಾನು ನಿಮಗೆ ಏನು ತಿಳಿಸಲಿಕ್ಕೆ ಹೊರಟಿದ್ದೀನಿ ಅಂದರೆ, ಒಂದು ಸ್ತ್ರೀ ಮತ್ತು ಪುರುಷ ವಶೀಕರಣ ಅದು ಯಾವ ರೂಪದಲ್ಲಿ ಮಾಡುವಂಥದ್ದು, ಯಾವ ತರ ಮಾಡ್ತಕ್ಕಂಥದ್ದು, ಎಲ್ಲ ಒಂದು ಪರಿಪೂರ್ಣಕವಾದಂಥ ಮಾಹಿತಿಗಳು ಇವತ್ತು ನಾನು ನಿಮಗೆ ತಿಳಿಸಲಿಕ್ಕೆ ಹೊರಟಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಏನೇನೆಂದರೆ, ಒಂದು ಲಿಂಬೆಹಣ್ಣು. ಒಂದು ಲಿಂಬೆಹಣ್ಣಿನಿಂದ ಏನೇನು ಆಗುತ್ತದೆ, ಏನೇನು ಮಹತ್ವ ಆಗಿದೆ, ಲಿಂಬೆಹಣ್ಣಿನಿಂದ ಆಗುವಂಥ ಲಾಭಗಳೇನು, ಅದರಿಂದ ಆಗುವ ನಷ್ಟಗಳಂತೂ ಏನೂ ಇಲ್ಲ, ಆಗುವಂಥದ್ದೆಲ್ಲ ಲಾಭಗಳು ಹೌದಾ. ಇವತ್ತು ಯಾವ ರೂಪದಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಒಂದು ಸ್ತ್ರೀ ಮತ್ತು ಒಂದು ಪುರುಷ ವಶೀಕರಣ ಇದು ಹೇಗೆ ಮಾಡುವಂಥದ್ದಂತೆ ವೀಕ್ಷಕರೇ, ಒಂದು ತಗೊಂಡಾದ ನಂತರ ಇದರಿಂದ ಈ ಲಿಂಬೆಹಣ್ಣಿನ ಮೇಲೆ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಟ್ಟಿದ್ದೀರೋ ಹೌದಾ, ಉದಾಹರಣೆ ಸ್ತ್ರೀ ಅನ್ನೋದು ಉದಾಹರಣೆಗೆ ಸ್ತ್ರೀ ಹೆಸರು ಬರೀಬೇಕು ಹೌದಾ. ಉದಾಹರಣೆ ಯಾರ ಹೆಸರು ಅಂದರೆ ರೂಪ ಹೌದಾ, ರೂಪ ಅಂತ ಬರೀಬೇಕು ಹೌದಾ. ಈ ಕಡೆ ನಿಮ್ಮ ಹೆಸರು, ನಿಮ್ಮ ಹೆಸರು ಏನು, ಕೀರ್ತಿ. ಈಗ ಈ ಕಡೆ ನಿಮ್ಮ ಸ್ತ್ರೀ ಹೆಸರು, ಈ ಕಡೆ ಪುರುಷನ ಹೆಸರು, ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಹೆಸರು ಮತ್ತು ನಿಮ್ಮ ಪುರುಷನ ಹೆಸರು ಹೌದಾ. ಈ ನಿಂಬೆಹಣ್ಣಿನಿಂದ ಏನು ಮಾಡಬೇಕಂದ್ರೆ, ಈ ನಿಂಬೆಹಣ್ಣಿನಲ್ಲಿ ನಾವು ನಾಲ್ಕು ಭಾಗವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಕು. ಎಷ್ಟು, ನಾಲ್ಕು ಭಾಗ. ಈ ನಾಲ್ಕು ಭಾಗವನ್ನು ಮಾಡಿಕೊಂಡು ವೀಕ್ಷಕರೇ ಗಮನವಿಟ್ಟು ಕೇಳಿ, ಈ ನಾಲ್ಕು ಭಾಗ ಮಾಡಿಕೊಂಡು, ನಿಂಬೆಹಣ್ಣು ನಾಲ್ಕು ಭಾಗ ಮಾಡಿಕೊಂಡು ಇದಾದ ನಂತರ ಇದಕ್ಕೆ ನಾವು ಕುಂಕುಮವನ್ನು ಹಾಕಬೇಕು. ಕುಂಕುಮ ಕುಂಕುಮವನ್ನು ಹಾಕಿದ ನಂತರ ನೀವು ಇದನ್ನ ಯಾವ ರೂಪದಲ್ಲಿ ನೀವು ಒಂದು ಸ್ತ್ರೀಯನ್ನು ವಶ ಪಡ್ಕೊಬೇಕಂದ್ರೆ, ಈ ನಿಂಬೆಯನ್ನು ನಾಲ್ಕು ಭಾಗ ಮಾಡಿದ ನಂತರ ಇದರ ಮೇಲೆ ಹೌದಾ ಕುಂಕುಮವನ್ನು ಹಾಕಿಕೊಂಡು, ಕುಂಕುಮವನ್ನು ಹಾಕಿದ ನಂತರ ಒಂದು ಲೋಟ ನೀರು ಹೌದಾ. ಈ ನೀರಿನಲ್ಲಿ ಏನು ಹೇಳಬೇಕಂದ್ರೆ, ನಾನು ಹೇಳುವಂತ ಮಂತ್ರವನ್ನು ತಾವು 21 ಬಾರಿ ಪಠಿಸಬೇಕು. ಕೇವಲ 21 ಬಾರಿ ಪಠಿಸಿಬಿಟ್ಟು ಅದು ಆ ಮಂತ್ರ ಏನು ಅಂದರೆ, ಓಂ ಕ್ರೀಂ ರೂಪ ವಶ ಸ್ವಾಹ. ಈ ಮಂತ್ರವನ್ನು 21 ಬಾರಿ ಹೇಳಿ ಈ ಲಿಂಬೆಹಣ್ಣಿನ ಮೇಲೆ ನೀವು ನೀರನ್ನು ಹಾಕಬೇಕು. 21 ಬಾರಿ ಆದ ಮಂತ್ರವನ್ನು ಪಠಿಸಿ, ಓಂ ಕ್ರೀಂ ರೂಪ ವಶ ಸ್ವಾಹ. ಈ ಮಂತ್ರವನ್ನು 21 ಬಾರಿ ಹೇಳಿ, ಆಯ್ತಾ, 21 ಬಾರಿ ಹೇಳಿ ಇದು ನಿಂಬೆಹಣ್ಣಿನ ಮೇಲೆ ನೀರನ್ನು ಹಾಕಬೇಕು. ತದಾದ ನಂತರ ಈ ನಿಂಬೆಹಣ್ಣಿನ ಏನು ಮಾಡಬೇಕಂದ್ರೆ, ನೀವು ಇಚ್ಛೆ ಪಟ್ಟಿರುವಂತ ಸ್ತ್ರೀ, ಆ ಸ್ತ್ರೀ ಯಾವ ದಿಕ್ಕಿನಲ್ಲಿ ಇದ್ದಾರೆ ಆ ದಿಕ್ಕಿನಲ್ಲಿ ಹೋಗಿಬಿಟ್ಟು ಆ ದಿಕ್ಕಿನಲ್ಲಿ ಸೇರುವಂತ ಮೂರು ರಸ್ತೆಯ ನಡಭಾಗದಲ್ಲಿ ಇದನ್ನ ಈ ನಿಂಬೆಹಣ್ಣಿನ ತೆಗೆದುಕೊಂಡು ಅದನ್ನ ಒಂದು ನೀವು ಊತು ಹಾಕಿ ಬರಬೇಕಾಗುತ್ತೆ. ಇದು ಬಂದ ಆಗಿದ ಕೇವಲ ಕ್ಷಣಗಳಲ್ಲೇ ನೀವು ಇಚ್ಛೆ ಪಟ್ಟಿರುವಂತ ಸ್ತ್ರೀ ನಿಮ್ಮವರಂತೆ ಆಗುತ್ತಾರೆ. ಹೌದ ವೀಕ್ಷಕರೇ, ಈ ತಂತ್ರವನ್ನು ದಯವಿಟ್ಟು ಈ ತಂತ್ರವನ್ನು ನಿಮ್ಮ ಉಪಯೋಗಕ್ಕೆ ಮಾತ್ರ ಬಳಸಿಕೊಳ್ಳಿ. ಈ ತಂತ್ರದಿಂದ ದುರುಪಯೋಗಿಸಿಕೊಳ್ಳಿಕ್ಕೆ ಹೋಗಲಿ ಬೇಡಿ. ಆಯ್ತಾ, ನಮಸ್ಕಾರ ವೀಕ್ಷಕರೇ.